ಪ್ರತಿಮ ಹರಿಯನು, ನಾನು ನನಗೆ ಮಹಾಪರಾಧವನ್ನು ಮಾಡಿಬಿಟ್ಟಿದ್ದೇನೆ, ನನ್ನ ಸರ್ವಾಪರಾಧಗಳನ್ನು ಬಂಧಿಸಿ ನನಗೆ ಕುಶಲವನ್ನು ಉಂಟು ಮಾಡು, ಇನ್ನೆಂದಿಗೂ ನಾನು ನಿನ್ನ ತೋರಿ ಸ್ವೀಕರಿಸಿಕೊಂಡಿರುವುದ ಸ್ವಚ್ಛವಾಗಿ ಕಡಿಯುವುದಿಲ್ಲ ಮತ್ತು ಪೈತವಾಗಿ ಕಡಿಯುವುದಿಲ್ಲ. ಸರ್ವಶಕ್ತನು ಉದಾರಿಯಾದ ಈ ಶರಣಾಗತನ ಮೇಲಿನ ಕರುಣಾಕ್ಷಿಯನ್ನು ತೋರಿಸಲಾರ್ಯ. ಪಾವನಾದ ತಾಪವನ್ನು ಪರಿಹರಿಸು, ಅಗಾಧ ಮಹಿಳೆ ತಿಳಿಸಲ್ಲದೆ ನಿನ್ನನ್ನು ನಾನು ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಆರಾಧಿಸುವೆನು. ವಿಕ್ರಮನೊಡನೆ ಶರಣಾಗತನಾಗಿ ಗೋಳಾಡುತ್ತಿರುವನು, ಇರಲಿ, ಇವನನ್ನು ಇನ್ನು ಗೋಳಾಡಿಸಬಾರದು. ಶೂರಸೇನ ರಾಜನಿಗೆ ಇವನ ಮೇಲೆ ಕಡಿಕರ ಉಂಟು ಮಾಡುವನು. Thank you.
ಈ ರೀತಿಯಾಗಿರುವನವಲ್ಲ ಸ್ವಾಮಿ, ನಿಮಗಿಲ್ಲಿ ಸಿದ್ಧ ಇರುವುದೇ ಸ್ವಾಮಿ, ಯಾವ ಹಾರಿ ಹೋಗುವಂತಕ್ಕಿಂತ ಕುದುರೆ ಮೇಲಿರುವ ನೀವು ರಾಜಧಾನಿಗೆ ಹಿಂದಿರುಗಲಿಲ್ಲವೆಂದು ಇಡೀ ರಾಜ್ಯವೇ ದುಃಖ ಪಡುತ್ತಿರುವುದು ಪ್ರಭು. ನಿಮ್ಮ ಈ ಸ್ಥಿತಿಯನ್ನು ಆ ಜನರೇನು ಬಲ್ಲರು? ನಿಮಗೇತಕ್ಕೆ ಇಂಥ ವಿಪತ್ತು ಬಂತು ಸ್ವಾಮಿ? ಈಗ ಅಸ್ತ್ರಗಳೆರಡು ಕಚ್ಚರಿಸುವ ಕಾರಣವೇನು ಸ್ವಾಮಿ? ಏನು ತಾಯಿ, ಇದು ಉಚ್ಚಿದೇ ಒಳ್ಳೆಯಪ್ಪ. ಅಲ್ಲಿ ಮಳೆ ಬೆಳೆಗಳು ಆರಿವ ತಾಯಿ, ಪ್ರಜೆಗಳೆಲ್ಲ ಸುಖದಿದ್ದರು ಏನಪ್ಪ? ಪ್ರಜೆಗಳೇನು ಮಳೆ ಬೆಳೆಯಾಗಿ ಸುಖವಾಗಿದ್ದರು, ಕುದುರೆಯನ್ನೇರಿ ಹೋದ ರಾಜರು ರಾಜಧಾನಿಗೆ ಹಿಂದಿರುಗಲೆಂಬ ದುಃಖ ಇಡೀ ರಾಜ್ಯವನ್ನೇ ಆವರಿಸಿ ಇಡೀ ರಾಜ್ಯವೇ ಶೋಕತಪ್ತವಾಗಿದೆ ಪ್ರಭು. ಅದಿರಲಿ, ನಿಮ್ಮ ಈ ಸ್ಥಿತಿಯ ಕಾರಣವೇನು ಸ್ವಾಮಿ? ನೀವು ನನ್ನನ್ನು ಗುರುತಿಡಿದ್ದು ಪರಮಾಶ್ಚರ್ಯ. ಇದು ನನಗೆ ಅಪ್ರಸ್ತಳವಾದ ಕಾರಣ. ನಾನಿಲ್ಲಿ ವಿಭಾಕನೆಂಬ ಎಸೆದುಕೊಂಡಿದೆ. ನನಗೆ ಉಪಕಾರ ಮಾಡಬೇಕೆಂದು ನಿಮ್ಮ ಮನಸ್ಸಿನಿದ್ದರೆ ನಾನು ವಿಕ್ರಮರಾಜನೆಂದು ನೀವು ಯಾರೊಡನೆ ಹೇಳಿಕೊಡುವೆ ತಾಯಿ? ನನಗೆ ನನ್ನನ್ನು ಮಾತ್ರ ವಿಭಾಕನೆಂಬ ಹೆಸರಿನಿಂದಲೇ ಕರೆಯುತ್ತಿರಬೇಕು ಮತ್ತು ಸೇವಕನಂತೆ ಕಾಣುತ್ತಿರಬೇಕು. ನಮಗೆ ನಿಮ್ಮ ಆಶ್ರಯ ಸಿಕ್ಕಿದ್ದು ನನಗೆ ದೊಡ್ಡ ವಿದೇಶವೇ ಸಿಕ್ಕಿದಂತಾಯಿತು. ನನಗೆ ಆಶ್ರಯವನ್ನು ಕೊಟ್ಟು ಕಾಪಾಡಬೇಕು ತಾಯಿ. ಸ್ವಾಮಿ, ನೀವಿನ್ನು ಭಯಪಡಬೇಡಿ. ಪದವಿ, ಪರಾಕ್ರಮ, ಐಶ್ವರ್ಯ, ಭೋಗ ವೈಭವಗಳಿಲ್ಲದ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾ ವ್ಯಥೆ ಆಗುತ್ತಿರಬಹುದು. ನೀವಿನ್ನು ನಂದೊಡನೆ ನಗರಕ್ಕೆ ಬನ್ನಿ. ತಿಮ್ಮ, ಇವನು ಹಿಡಿದು ಮೇಲೆ ಬಂಡಿ ಮೇಲೆ ಎತ್ತಿಸಪ್ಪ. ಆಗಲಿ ತಾಯಿ.